ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಯಾಕಂದರೆ ನಾವು ನಮ್ಮ ತಂದೆಯವರು ಹುಟ್ಟಿದ ಊರು ಹತ್ರ ಬಂದಿದ್ದೀವಿ. ಬಹುಶಃ ಜನಗಳು ಯಾವತ್ತೂ ಮರೆಯಲ್ಲ ಅದನ್ನ. ಯಾಕಂದರೆ ಒಂದು ನಂಟಿದೆ ತವರು ಮನೆಗೆ ಬಂದಾಗ ನಾವು, ಯಾಕಂದರೆ ನಾವು ನಗರಕ್ಕೆ ಬರ್ತಾಯಿದ್ವು ಅವಾಗವಾಗ. ಯಾಕಂದರೆ ಇಲ್ಲೇ ಬಂದು ಗಾಜೂರಿ ಕಾಲ ಕಳಿಬೇಕಾದ್ರೆ ನಗರದಲ್ಲಿ ನಮ್ಮ ಅತ್ತೆಯವರು ಇದ್ರು ಇಲ್ಲೇ, ಅಪ್ಪಾಜಿಯವ್ರ ಕೊನೆ ತಂಗಿ, ಅವ್ರ ಮಕ್ಕಳೆಲ್ಲ ಅವಾಗ ಇಲ್ಲೇ ಓದ್ತಾಯಿದ್ರು, ನಾವು ಅವಾಗ ಬರ್ತಾಯಿದ್ದೋ. ಆಮೇಲೆ ನಮ್ಮ ಮಾವನೂ ಅಷ್ಟೇ, ಬಾಲಕೃಷ್ಣ ಅವರು ಅಂತ, ಇಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅದರಿಂದ ಅವ್ನು ನಂಟಿದೆ ನಗರಕ್ಕೂ ನಮಗೂ. ಅದಕ್ಕೆ ನಮ್ಮ ಜನ ಯಾವಾಗಲೂ ಇವತ್ತು ಬಂದಾಗಲೂ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು ಅಲ್ಲಿ. ಅದಕ್ಕೆ ನಂಟಿದ್ದೇ ಇದೆ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. ಆಯಿತು ಆಯಿತು, ಓಕೆ. 36 ವರ್ಷದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಆಯಿತು ಬಿಡು, ಸಾಕು ಸಾಕು, ಒಂದು ನಿಮಿಷ ಇರು, ಒಂದು ನಿಮಿಷ ಮಾತಾಡೋಣ, ಒಂದು ನಿಮಿಷ ಇರಮ್ಮ ಮಾತಾಡೋಣ. ಏನ್ ಬೇಕು? ಕರೆಕ್ಟ್ ಕರೆಕ್ಟ್, ಒಂದು ಡೈಲಾಗ್ ಅಲ್ವಾ? ನಾನು ಕೇಳಿದೆ ಟ್ರೇಲರ್ ಅಲ್ವಾ, ಅದು ಕೇಳ್ಬೇಕಲ್ವಾ? ಸಿಂಪಲ್ ಆಗಿರೋದ್ ನೋಡಿ, ಡಮ್ಮಿ ಪೀಸ್ ಅನ್ಕೊಂಡ. July 1st ಬೈರಾಗಿ ಬಂದು ನೋಡಿ, ಅವಾಗ ಗೊತ್ತಾಗುತ್ತೆ. ಬೈರಾಗಿ ಚಿತ್ರ 123ನೇ ಚಿತ್ರ. ಇವತ್ತು ನಿನಗೂ ಮೊದಲನೇ ಚಿತ್ರ ಮಾಡಿದಷ್ಟೇ ಶ್ರದ್ಧೆಯಿಂದ ನೀವೆಲ್ಲ ಚಿತ್ರ ಮಾಡ್ತೀರಂತ ನನಗೆ ಗೊತ್ತು. ಹಾಗೆ ನಿಮ್ಮ ಜೊತೆಗಿರೋರೆಲ್ಲರೂ ನೀವೆಷ್ಟು ಬೆಳೆಸ್ತೀರಾ ಅಂತ ಇವರೆಲ್ಲರೂ ಮಾತಾಡಿದ್ದಾರೆ. ಹೊಸ ಪ್ರೊಡ್ಯೂಸರು ಮತ್ತು ತುಂಬ ತಮಿಳಲ್ಲಿ ಹೆಸರು ಮಾಡಿರುವಂಥ ಡಿರೆಕ್ಟರು, ಇವೆಲ್ಲದರ ಟೀಮ್ ಬಗ್ಗೆ ಒಂದೆರಡು ಮಾತು ಶಿವಣ್ಣ. ತುಂಬ ಐ ಥಿಂಕ್ ಫಸ್ಟು ಕೃಷ್ಣ ಸಾರ್ಥಕ್ ಬಗ್ಗೆ ಹೇಳಬೇಕಂದ್ರೆ, ಚಿಕ್ಕ ಹುಡುಗ, ಯಂಗ್ ಬಾಯ್, ಆ್ಯಂಡ್ ಈ ಸಿನಿಮಾ ನಡಿಬೇಕಂದ್ರೆ ಮದುವೆನ ಆಯಿತು ಆತನಿಗೆ. ಆ್ಯಂಡ್ ಬಂದು ಕೇಳಬೇಕಾದ್ರೆ ತುಂಬ ಇಂಟ್ರೆಸ್ಟ್ ಮಾಡಬೇಕು ಅಂತ ವಿಜಯ್ ಮಿಲ್ಟನ್ ಅವ್ರು ಬಂದಿದ್ದರು. ಸಬ್ಜೆಕ್ಟ್ ಚೆನ್ನಾಗಿತ್ತು, ಒಂದು ಯೂನಿವರ್ಸಲ್ ಆಗಿತ್ತು, ಒಂದು ಏನಂತೀವಿ ಒಂದು ಸಿಂಪಲ್ ಸಬ್ಜೆಕ್ಟ್ನ ಎಷ್ಟು ಆಡಂಬರವಾಗಿ ಹೇಳ್ಬೋದು. ಯಾಕಂದರೆ ಮಾಮೂಲಿಯಾಗಿ ಕಮರ್ಷಿಯಲ್ ಫಿಲ್ಮ್ ಮಾಡಿಸ್ತೀವಿ, ಕಮರ್ಷಿಯಲ್ ಫಿಲಮ್ನ ಹೊರತುಪಡಿಸಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ರೂ ಒಂದು ಸಿಂಪಲ್ ಕ್ಯಾರೆಕ್ಟ್ರು ಎಷ್ಟು ಮಟ್ಟಿಗೆ ಒಂದು ಒಂದು ಜನಗಳಿಗೆ ಮೆಸೇಜ್ ಹೇಳುತ್ತೆ, ಎಲ್ಲ ಭಾವನೆಗಳ ಜೊತೆಲಿ ಹೆಂಗೆ ಮೂವ್ ಮಾಡುತ್ತೆ ಅನ್ನೋದು ಒಂದು ಸಬ್ಜೆಕ್ಟು. ಆಮೇಲೆ ಧನಂಜಯ ಅಂತ ಬಂದಾಗ ನಂಗೆ ಅನಿಸ್ತು ಸೆಕೆಂಡ್ ಇದು ಒಳ್ಳೆ ಕಾಂಬಿನೇಷನ್, ತಿರ್ಗಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಒಂದು ನಂಬಿಕೆ. ಆಮೇಲೆ ಅದಕ್ಕೆ ಪೃಥ್ವಿ ಹೇಳಾದರು, ಪೃಥ್ವಿ ಇದು ದಿಯಾದು ಒಂದು 2 ಸಲ ನೋಡಿದ್ದೆ ಸಿನಿಮಾನ, ಅವ್ರು ಮಾಡ್ತಾರೆ ಅಂತ ತಕ್ಷಣ ಭಾಳ ಖುಷಿ ಆಯಿತು. ಫಸ್ಟ್ ಡೇ ಬಂದ ಬಿಕಾಸ್ ನಾನು ತುಂಬ ಇಷ್ಟಪಟ್ಟಿದ್ದೆ ಆ ಸಿನಿಮಾನ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು, ಯಂಗ್ ಟೀಮು ಅಂಡ್ ಓಕೆ ಮಾಡೋಣ. ಒಂದು ಸಾಕಷ್ಟು ಥರದ ಗೆಟಪ್ನ ನಾವು ಒಂದೇ ಟೀಸರಲ್ಲಿ ನೋಡ್ಬಿಟ್ವಿ ಶಿವಣ್ಣ. ಒಂದೊಂದ್ರಲ್ಲಿ ಒಂದೊಂದ್ರೆ, ಒಂದ್ರ ಲಾಂಗ್ ಹೇರು, ಒಂದ್ರಲ್ಲಿ ಫುಲ್ ಪಂಕ ಕಾಣಿಸ್ತೀರಾ, ಇನ್ನೊಂದ್ರಲ್ಲಿ ಬೇರೆ ಬೇರೆ ತರ ಗೆಟಪ್, ಇಷ್ಟು ಗೆಟಪ್ ಚೇಂಜ್ ಮಾಡಿದಿರಾ ಬೈರಾಗಿಯಲ್ಲಿ, ಏನೇನು ನಿರೀಕ್ಷೆ ಪಡ್ಬೋದು ನಾವು? ಐ ಥಿಂಕ್ ಇದು ದ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ವಿಜಯ್ ಮಿಲ್ಟನ್ ಅವರು. ಅವರು ಚೆನ್ನಾಗಿ ಡಿಸೈನ್ ಮಾಡಿದ್ರು ಆ ಕ್ಯಾರೆಕ್ಟ್ರಿಗೆ, ಪ್ರತಿಯೊಂದು ಹಂತದಲ್ಲೂ ಅದೇ ಎಮೋಷನ್ಸ್ ಹೆಂಗೆ ಕ್ಯಾರಿ ಆಗುತ್ತೆ, ಆತನ ಪಾತ್ರ ಏನು ಅಂತ ಪ್ರತಿಯೊಂದು ಗೆಟಪ್ಪಲ್ಲಿ ಗೊತ್ತಾಗುತ್ತೆ.